ಶ್ರೀಮನ್ ವೆಂಕಟನಾಥಾರ್್ಯ ಕವಿತಾರ್ಕಿ ಕೇಸರಿ ವೇದಾಂತಚಾರ್ಯ ಸದಾ ಮೇ ನಿಗಮಾಂತ ಮಹಾದೇವಿಕರ ದಯಾಶತಕ ಸ್ತೋತ್ರದ ಅರ್ಥಾನುಸಂಧಾನದಲ್ಲಿ ನೂರ ಐದನೆಯ ಶ್ಲೋಕ ಅವಿತಥ ವಿಷಯ ವಿಶ್ವಮವ್ರೀಡಯಂತಿ ವಿವಿಧ ಕುಶಲ ನೀವಿ ವೆಂಕಟೇಶ ಪ್ರಸೂತ ಸ್ತುತಿರಿಯಮನವಧ್ಯಾ ಶೋಭತೆ ಸತ್ಯಭಜಂ ಅನವಧಿಂ ಎಲ್ಲೆಯೇ ಇಲ್ಲದ ಶ್ರೀನಿವಾಸನುಕಂಪಾಂ ಶ್ರೀನಿವಾಸನ ದಯೆಯನ್ನು ಅಧಿಕೃತ್ಯ ಉದ್ದೇಶಿಸಿ ವೆಂಕಟೇಶ ಪ್ರಸೂತ ವೆಂಕಟೇಶ ಕವಿಗಳಿಂದ ಉದಿಸಿದುದು ಅವಿತಥ ವಿಷಯತ್ವಾತ್ ಸತ್ಯವಾದ ವಿಷಯಗಳನ್ನು ಪ್ರತಿಪಾದಿಸುವುದರಿಂದ ವಿಶ್ವಮವ್ರೀಡಯಂತಿ ಯಾರಿಗೂ ಲಜ್ಜೆಯನ್ನುಂಟು ಮಾಡದಿರುವುದು ವಿವಿಧ ಕುಶಲ ನೀವಿ ವಿವಿಧವಾದ ಅಭೀಷ್ಟಗಳಿಗೆ ಮೂಲಧನದಂತಿರುವುದು ಅನವದ್ಯ ಇಯಂ ಆದುತಿ ಈ ಸ್ತೋತ್ರವು ಸತ್ಯಭಾಜಾಂ ಅಥವಾ ಇಲ್ಲಿ ಸತ್ವಭಾಜಂತಾನು ಒಂದು ಪಾಠಾಂತರವಿದೆ ಸತ್ವಗುಣಪೂರ್ಣರಿಗೆ ಶೋಭತೆ ಅತ್ಯಂತ ರುಚಿಸುತ್ತದೆ ಮೊದಲು ತಾನೇ ರಚಿಸಿದುದು ಈ ಸ್ತುತಿ ಎಂದು ಅದಕ್ಕಾಗಿ ಮಂದಮತಿಯಾದ ನನ್ನನ್ನು ಕ್ಷಮಿಸು ಎಂದು ಬೇಡಿದರು ನಂತರ ಭಗವಂತನೇ ನನ್ನನ್ನು ವೀಣೆಯನ್ನಾಗಿ ಮಾಡಿಕೊಂಡು ಈ ಸ್ತುತಿಯನ್ನು ನುಡಿಸಿದನು ಎಂದರು ಈಗ ವೆಂಕಟೇಶನಿಂದಲೇ ರಚಿಸಲ್ಪಟ್ಟು ಇದು ವೆಂಕಟೇಶನಿಂದಲೇ ರಚಿಸಲ್ಪಟ್ಟದಾದ್ದರಿಂದ ನಾನು ಹೇಳಿದುದರಲ್ಲಿ ವಿರೋಧವಿಲ್ಲ ಎನ್ನುತ್ತಾರೆ ಭಗವಂತನ ಅಧೀನವಾದ ಕರ್ತೃತ್ವವು ನನ್ನದು ಎಂಬುದರಿಂದ ದೋಷವಿಲ್ಲ ಇದು ತಚ್ ತೃತೆ ಎಂಬ ವೇದಾಂತ ಸೂತ್ರದಲ್ಲಿ ಹೇಳಲ್ಪಟ್ಟಿದೆ ಸ್ತೋತ್ರದ ಆರಂಭದಲ್ಲಿ ಅಕಿಂಚನ ನಿಧಿಂ ಸೂತಿಂ ಅಪವರ್ಗ ತ್ರಿವರ್ಗಯೋಹೋ ಎಂದು ದಯಾದೇವಿಯನ್ನು ಸ್ತುತಿಸಿದರು ಆ ಸ್ತುತಿಯು ವಿವಿಧವಾದ ಪುರುಷಾರ್ಥಗಳಿಗೆ ಮೂಲಧನವಾಗಿದೆ ಎಂದು ವಿವಿಧ ಕುಶಲ ನೀವಿ ಎಂಬುದು ತಿಳಿಸುತ್ತದೆ ಅನವಧಿಮ್ ಅಧಿಕೃತ್ಯ ಶ್ರೀನಿವಾಸ ಅನುಕಂಪ ನಿರವಧಿಯಾದ ದಯೆಯನ್ನು ಅಧಿಕರಿಸಿ ಹಾಡಿದ ಸ್ತುತಿ ಇದು ದಯಾದೇವಿಯು ಪರೋಕ್ಷದಿಂದ ಇಲ್ಲಿ ಹೇಳಲ್ಪಟ್ಟಿರುವಳು ವೆಂಕಟೇಶ ಪ್ರಸೂತ ಪ್ರಸೂತ ಎಂಬುದರಿಂದ ಹುಟ್ಟಿದ ಶಿಶುವಂತೆ ನನ್ನಲ್ಲಿ ವಿಶೇಷವಾದ ಅನುಗ್ರಹವಿರುವುದೆಂದು ಸೂಚಿತವಾಗಿದೆ ಅವಿತಥ ವಿಷಯತ್ವಾತ್ ವಿಶ್ವಮ್ರೀಡೆಯಂತಿ ಸ್ತುತಿಸುವವರು ಸಾಮಾನ್ಯವಾಗಿ ಪ್ರಿಯವಾದ ಅಸತ್ಯವನ್ನೇ ಹೆಚ್ಚಾಗಿ ಹೇಳುವರು ಆಗ ಸ್ತುತಿಸಲ್ಪಡುವವನು ಇದು ಸರಿಯಲ್ಲವೆಂದು ಸಂಕೋಚಪಡುವನಂತೆ ಆಗ ಇತರರು ಮತ್ತು ಸ್ತುತಿಸುವವನು ಸಂಕೋಚಪಡುವರು ಆದರೆ ಈ ಸ್ತುತಿಯು ಹಾಗಲ್ಲ ಇದು ಸತ್ಯವಾದ ಗುಣಗಳನ್ನೇ ಸ್ತುರಿಸುವುದು ಸ್ತೋತ್ರ ಕೇಳುವವನು ಅಭ್ಯಾಸ ಮಾಡಿ ಹೇಳುವವನು ಇವರಾರಿಗೂ ಸಂಕೋಚವಾಗಲಿ ಲಜ್ಜೆಯಾಗಲಿ ಆಗದು ಎನ್ನುತ್ತಾರೆ ವಿವಿಧ ಕುಶಲ ನೀವಿ ಈ ಸ್ತುತಿಯು ಅಪವರ್ಗ ಮತ್ತು ತ್ರಿವರ್ಗಗಳನ್ನು ಕೊಡುವುದು ಸ್ತುತಿರಿಯ ಮನವದ್ಯಾ ಶೋಭತೆ ಸತ್ಯಭಾಜಾಂ ಉಭಯಲಿಂಗವುಳ್ಳ ವೆಂಕಟೇಶನಿಂದ ಪ್ರಸೂತವಾದುದು ಆದ್ದರಿಂದ ಅವನಂತೆಯೇ ದೋಷ ದೂರವಾದುದು ಮತ್ತು ಪರಮಶೋಭನವಾದ ಸ್ತುತಿಯಾಗಿದ್ದು ಸಾತ್ವಿಕರಲ್ಲಿ ಅತ್ಯಧಿಕವಾಗಿ ಶೋಭಿಸುವುದು ಎನ್ನುತ್ತಾರೆ ಹೀಗೆ ಈ ಸ್ತೋತ್ರದ ವಿಷಯ ವೈಲಕ್ಷಣ್ಯವನ್ನು ವಕ್ತೃವೈಲಕ್ಷಣ್ಯವನ್ನು ಸಕಲ ಫಲಪ್ರದತ್ವವನ್ನು ಮತ್ತು ದೋಷವಿರದ ಕಾರಣ ಶಿಷ್ಟರು ಪರಿಗ್ರಹಿಸಲು ಅರ್ಹವೆಂಬುದನ್ನು ಇಲ್ಲಿ ನಿರೂಪಿಸಿದ್ದಾರೆ ಶ್ರೀನಿವಾಸನ ದಯೆ ಕಾಲತಃ ದೇಶತಃ ಅಪರಿಚ್ಛಿನ್ನವಾದುದು ಮತ್ತಾರಲ್ಲಿಯೂ ಕಾಣಲಾರದುದು ಇದು ಸತ್ಯವಾದಿಗಳು ಭಕ್ತೋತ್ತಮರೂ ಆದ ವೆಂಕಟೇಶರಿಂದ ಉದಿತವಾದುದು ಎಂದು ಇದರ ವಿಶೇಷವನ್ನು ಹೇಳುತ್ತಾರೆ ಅನವಧಿಮಧಿಕೃತ್ಯ ಶ್ರೀನಿವಾಸಾನುಕಂಪಾಂ ಅವಿತಥ ವಿಷಯದ್ವಾಶ್ವ್ರೀಡಂತೀ ವಿವಿಧ ಕುಶಲ ನೀವಿ ವೆಂಕಟೇಶ ಪ್ರಸೂತ ಸ್ತುತಿರಿಯ ಮನಬದ್ಯ ಶೋಭತೆ ಸತ್ಯಭಾಜಂ ಶ್ಲೋಕ ನೂರ ಆರು शतकमिदमुदारं सम्यगभ्यस्यमानान् वृषगिरिमधिरुह्यव्यक्तमालोकयन्ती अनितरशरणानाम् आधिराज्येऽभिषिञ्चेत् शमितविमतपक्षा शार्ङ्गधन्वानुकम्पा उदारम् इदं शतकं श्लाघनीयवाद ईदयाशतकवन् सम्यक् अभ्यस्यमानान् चि ವೃಷಗಿರಿಂ ಅಧಿರುಹ್ಯ ವೆಂಕಟಾದ್ರಿಯನ್ನಾರೋಹಿಸಿ ವ್ಯಕ್ತಂ ಸ್ಪಷ್ಟವಾಗಿ ಆಲೋಕಯಂತಿ ನೋಡುವವಳಾಗಿ ಶಾರ್ಂಗಧನ್ವಾನುಕಂಪ ಶ್ರೀನಿವಾಸನ ವಲ್ಲಭೆಯಾದ ದಯಾದೇವಿಯು ಶಮಿತ ವಿಮತ ಪಕ್ಷ ಆಶ್ರಿತರ ವರ್ಗವನ್ನು ಅಡಗಿಸಿದವಳಾಗಿ ಅನಿತರ ಶರಣಾನಾಂ ಭಗವದ್ದಯೈಕನಿಷ್ಠರ ಆಧಿರಾಜ್ಯೆ ಸಾಮ್ರಾಜ್ಯದಲ್ಲಿ ಅಭಿಷಿಂಚೇತ್ ಅಭಿಷೇಕ ಮಾಡುವಳು ಈ ಸ್ತುತಿಯನ್ನು ಅಭ್ಯಾಸ ಮಾಡುವವರಿಗೆ ಉಂಟಾಗುವ ಪ್ರಯೋಜನವನ್ನು ಇಲ್ಲಿ ವರ್ಣಿಸಿದ್ದಾರೆ ಇದು ಉದಾರವಾದುದು ಸಕಲ ವೇದಾಂತ ತಾತ್ಪರ್ಯವನ್ನು ಪ್ರತಿಪಾದಿಸುವ ಕಾರಣ ಶ್ಲಾಘನೀಯವಾದುದು ವೆಂಕಟನಾಥನಿಂದಲೇ ಪ್ರೇರಿತವಾದುದು ದಯಾಗುಣವೇ ಪ್ರಧಾನವಾಗಿ ನಿರುಪಾಧಿಕವಾಗಿ ಗುಣವೆಂದು ಹೇಳಲು ಅರ್ಹವಾಗಿರುವುದಷ್ಟೇ ಏಕೆಂದರೆ ಇದರಿಂದಲೇ ಇತರ ಗುಣಗಳು ಗುಣಗಳು ಎಂದು ಹೇಳಲ್ಪಡುತ್ತವೆ ಹೇಗೆ ದಯಾಗುಣವು ಬಹಳ ಉತ್ತಮವಾದುದು ಎಂದು ಹೇಳಲ್ಪಡುವುದೋ ಹಾಗೆಯೇ ದಯಾದೇವಿಯ ಸ್ತುತಿಯೂ ಸಹ ಅಭ್ಯಾಸ ಮಾಡಲು ಶ್ರೇಷ್ಠವಾದುದು ಎನ್ನುತ್ತಾರೆ ಹಾಗೆ ಅಭ್ಯಸಿಸುವವರಿಗೆ ಎಲ್ಲ ಕುಶಲಗಳನ್ನು ಅನುಗ್ರಹಿಸುವುದರಿಂದ ಹೀಗೆ ಕೆಳಗಿರುವ ಅವರಿಗೆ ಗಿರಿಶಿಖರದ ಮೇಲಿರುವ ದಯೆಯ ಕಟಾಕ್ಷವು ಸುಲಭವಾಗಿ ದೊರಕುವುದು ಅವರಿಗೆ ಅಭಿಷೇಕವನ್ನೇ ಮಾಡುವಳು ದಯಾದೇವಿಯು ಎನ್ನುತ್ತಾಳೆ ಜತಕಮಿದ ಉದಾರಂ ದಯೆಗಿಂತ ಅವಳು ಸ್ತುತಿಯು ಹೆಚ್ಚು ಉದಾರವೆನ್ನುತ್ತಾರೆ ಉದಾರನಾದ ವರದರಾಜನ ಸ್ತುತಿಯು ಉದಾರವಾದುದೇ ಎಂದು ಸ್ವಾಮಿ ದೇಶಿಕನ್ ಹೇಳುತ್ತಾರೆ ಇತಿ ವಿಹಿತ ಉದಾರಂ ವೆಂಕಟೇಶನ ಭಕ್ತಿಯ ಎಂದು ಶ್ರೀ ವರದರಾಜ ಪಂಚಾಶತ್ತಿನಲ್ಲಿ ಸಮ್ಯಾಗಭ್ಯಸ್ಯಮಾನ ಇದರ ಆವೃತ್ತಿ ಹೆಚ್ಚಾದಷ್ಟು ಆನಂದವು ಹೆಚ್ಚಾಗುವುದು ಇದನ್ನು ಪ್ರತಿದಿನ ಅರ್ಥಾನುಸಂಧಾನದೊಡನೆ ಅಭ್ಯಾಸ ಮಾಡುವವರು ದಯಾದೇವಿಯ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ ವೃಷಗಿರಿ ಮಧುರುಹ್ಯ ವ್ಯಕ್ತಮಾಲೋಕಯಂತಿ ಶಿಖರದ ಮೇಲಿನಿಂದ ಚೆನ್ನಾಗಿ ನೋಡುತ್ತಿರುವಳು ದೇವಿ ದಯಾದೇವಿ ವೆಂಕಟಾದ್ರಿಯನ್ನೋ ಅಂಥ ಇತರ ಉನ್ನತ ಪ್ರದೇಶವನ್ನೋ ಏರಿ ಆಯಾಯ ದೇಶದಲ್ಲಿರುವ ದಯಾಶತಕಾಭ್ಯಾಸಶೀಲರನ್ನು ಅಮೃತ ವರ್ಷದಂತಿರುವ ತನ್ನ ಶೀತಲವಾದ ಕಟಾಕ್ಷಗಳಿಂದ ಅನುಗ್ರಹಿಸುತ್ತಾಳೆ ಎಂದು ಭಾವ ಶಮಿತ ವಿಮತ ಪಕ್ಷ ಶಾರ್ಂಗಧನ್ವಾನುಕಂಪ ಹಿಂದೆ ಕವಚಾಯಿತೆಯ ತ್ವಯೈವ ಶಾರಂಗಿ ವಿಜಯಸ್ಥಾನ ಉಪಾಶ್ರಿತೋ ವೃಷಾದ್ರಿಮ್ ಎಂದು ಹೇಳುವುದನ್ನು ಜ್ಞಾಪಿಸುತ್ತಾರೆ ಶಾರ್ಂಗಧನ್ವಾ ಎಂದಿರುವುದು ಆಶ್ರಿತರ ವಿರೋಧಿಗಳನ್ನು ಖಂಡಿಸುವ ಸಾಧನ ಸಂಪತ್ತುಳ್ಳವನು ಎಂದು ಅರ್ಥವಾಗುತ್ತದೆ ಅತ್ಯಧಿಕವಾಗಿ ಭಕ್ತರು ಈ ದಯಾಶತಕವನ್ನು ಅಭ್ಯಾಸ ಮಾಡಿದರೆ ಆಗ ವೃಷಗಿರೀಶನಿಗೆ ವಿಜಯವು ಪ್ರಾಪ್ತವಾಗುವುದು ಅದರಿಂದಲೇ ಅಲ್ಲವೇ ಅವನು ವೃಷಗಿರಿಯಲ್ಲಿ ಬಂದು ವಾಸ ಮಾಡುತ್ತಿರುವುದು ಆಗ ವಿಜಯಿಯಾದ ಶ್ರೀನಿವಾಸನಿಗೋ ಇಲ್ಲ ದಯಾದೇವಿಗೋ ಅಭಿಷೇಕವಾಗುವುದಿಲ್ಲ ಆದರೆ ಅಭ್ಯಾಸ ಮಾಡುವವರಿಗೆ ಅಭಿಷೇಕವು ಮಾಡಲ್ಪಡುವುದು ವೃಷಗಿರೀಶನಿಂದ ಅನಿತರ ಶರಣಾನಾಂ ಅಧಿರಾಜ್ಯ ಭಿಷಿಂಚೆ ತೆಂದರು ಶ್ರೀಮದ್ ರಾಮಾಯಣವು ಶ್ರೀರಾಮ ಸೀತರೇರ ಸೀತೆಯರ ಪಟ್ಟಾಭಿಷೇಕದಲ್ಲಿ ಕೊನೆಗೊಳ್ಳುತ್ತದೆ ಹಾಗೆಯದಿ ಈ ದಯಾಸ್ತೋತ್ರವು ಇದನ್ನು ಅಭ್ಯಾಸ ಮಾಡುವವರ ಮೂರ್ಧಾಭಿಷೇಕದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಹೇಳುತ್ತಾರೆ ಅಗತಿಯಾದ ಅಕಿಂಚನನಾದ ಚೇತನನಿಗೆ ಆಧಿರಾಜ್ಯಾಭಿಷೇಕವು ಎನ್ನುತ್ತಾರೆ ಪುತ್ರನಿಗೆ ಅಭಿಷೇಕ ಮಾಡಿ ಮಾತೆಯಾದ ದಯಾದೇವಿಯು ವಿಶ್ರಮಿಸುತ್ತಾಳೆ ಎಂದು ಸ್ತುತಿಸುತ್ತಾರೆ ದೇವತಾಂತರವನ್ನಾಗಲಿ ಉಪಾಯಾಂತರವನ್ನಾಗಲಿ ಆಶ್ರಯಿಸದೆ ಭಗವದ್ದಯೈಕನಿಷ್ಠರು ಅನಿತರ ಶರಣರು ಇಂಥವರ ಮೇಲೆ ದಯಾದೇವಿಯ ಅನುಗ್ರಹ ಪೂರ್ಣವಾಗಿ ಆಗುವುದರಲ್ಲಿ ಸಂದೇಹವಿಲ್ಲ ಶತಕಮಿದ ಮುದಾರಂ ಸಮ್ಯಗಭಭ್ಯಸಮ ವೃಷಗಿರಿಮಧಿರುಹ್ಯ ವ್ಯಕ್ತಮಲೋಕೆಯಂತೀ ಅನಿತರಶರ್ಯಷಿಂಚೇತ್ शमितविमतपक्षा शार्ङ्गधन्वानुकम्पा श्लोक नूरा एलु विश्वानुग्रहमातरं व्यतिषयत्स्वर्गापवर्गां सुधासध्रीचीमिति वेङ्कटेश्वरकविर्भक्त्या दयामस्तुता पद्यानामिह यद्विधेय भगवत्सङ्कल्पकल्पद्रुमात् ಝಂಝಾ ಮಾರುತಧೂತಚೂತನಯತಃ ಸಾಂಪಾತಿಕೋಯಂ ಕ್ರಮ ವಿಶ್ವಾನುಗ್ರಹ ಮಾತರಂ ಪ್ರಪಂಚಕ್ಕೆ ಅನುಗ್ರಹ ಮಾಡುವ ತಾಯಿಯು ವ್ಯತಿಷಜತ್ ಸ್ವರ್ಗಾಪವರ್ಗಾಂ ಸ್ವರ್ಗವನ್ನೂ ಮೋಕ್ಷವನ್ನೂ ಅನುಗ್ರಹಿಸುವವಳು ಸುಧಾಸಧ್ರೀಚೀಂ ಅಮೃತ ಸದೃಶಿಳಾದವಳು ಇತಿ ಆದವಳೆಂದು ದಯಾಂ ದಯಾದೇವಿಯನ್ನು ವೆಂಕಟೇಶ್ವರ ಕವಿ ಕವಿಶ್ರೇಷ್ಠರಾದ ವೆಂಕಟೇಶನಾಥರು ಅಸ್ತುತ ಸ್ತೋತ್ರ ಮಾಡಿದರು ಇಹ ಈ ಪ್ರಬಂಧದಲ್ಲಿ ಪದ್ಯಾನಾಂ ಅಯಂ ಕ್ರಮ ಪದ್ಯಗಳ ಈ ಕ್ರಮವಾದರೋ ಯದ್ವಿಧೇಯ ದಯಾದೇವಿಗೆ ವಿಧೇಯನಾದ ಶ್ರೀನಿವಾಸ ರೂಪಿ ಭಗವತ್ ಸಂಕಲ್ಪ ಭಗವಂತನ ಸಂಕಲ್ಪವೆಂಬ ಕಲ್ಪವೃಕ್ಷದಿಂದ ಜಂಜಾಮಾರುತ ಧೂತ ಚೂತನೆಯತಃ ಬಿರುಗಾಳಿಯಿಂದ ಬೀಸಿ ಬೀಳಿಸಲ್ಪಟ್ಟ ಮಾವಿನ ಹಳ್ಳುಗಳ ರೀತಿಯಲ್ಲಿ ಸಾಂಪಾತಿಕ ದೈವಿಕವಾದುದಾಗಿದೆ ಎನ್ನುತ್ತಾರೆ ಈ ಶತಕವೇ ಉದಾರವಾದುದು ಎಂದರು ಭಗವಂತನ ಸಂಕಲ್ಪವಿಲ್ಲದಿದ್ದರೆ ಯಾರಿಗೂ ಯಾವ ಫಲವೂ ದೊರಕದು ಆ ಸಂಕಲ್ಪವು ದಯೆಗೆ ವಿಧೇಯವಾದುದು ಎಂದು ಇಲ್ಲಿ ಹೇಳುತ್ತಾರೆ ಆ ಸಂಕಲ್ಪವು ಕಲ್ಪವೃಕ್ಷವೇ ಎನ್ನುತ್ತಾರೆ ದಯೆಗೆ ವಿಧೇಯವಾದ ಔದಾರ್ಯವನ್ನು ತಿಳಿಸಲು ನೂರಾರು ಫಲಗಳನ್ನು ಏಕಕಾಲದಲ್ಲಿ ಅನುಗ್ರಹಿಸುವಳು ದಯಾದೇವಿಯು ಇದರಿಂದ ಏಕಕಾಲದಲ್ಲಿ ದೇಶಿಕರ ಬುದ್ಧಿಯಲ್ಲಿ ದಯಾಶತಕದ ರಚನೆಯು ಭಗವತ್ ಸಂಕಲ್ಪಕ್ಕನುಸಾರವಾಗಿ ದಯಾದೇವಿಯ ಅನುಗ್ರಹದಿಂದಲೇ ಆದುದು ಎಂಬುದನ್ನು ಸೂಚಿಸುತ್ತಾರೆ ಪದಗಳ ಜೋಡಣೆಯಿಂದ ಪದ್ಯ ನಿರ್ಮಾಣವು ಪದಗಳ ಜೋಡಣೆಯಿಂದಾದ ಪ್ರಬಂಧ ನಿರ್ಮಾಣವು ಈ ದಯೆಗೆ ವಶನಾದ ಭಗವಂತನ ಸಂಕಲ್ಪದಿಂದಲೇ ಆದುದು ಎಂದು ಇಲ್ಲಿ ಅನುಸಂಧಾನ ಮಾಡಿದೆ ವಿಶ್ವಾನುಗ್ರಹ ಮಾತರಂ ವಿಶ್ವೋಪಕಾರವನ್ನು ಕರೆಯುವವಳು ದಯೆಯು ಪ್ರಪಂಚವನ್ನೆಲ್ಲ ಏಕಕಾಲದಲ್ಲಿ ಅನುಗ್ರಹಿಸುತ್ತಾಳೆ ಹೇಗೆ ಏಕಕಾಲದಲ್ಲಿ ಎಲ್ಲ ಪದ್ಯಗಳನ್ನು ಅನುಗ್ರಹಿಸಿದಳೋ ಅದೇ ರೀತಿಯಲ್ಲಿ ಎನ್ನುತ್ತಾರೆ ವ್ಯತಿಷಜತೆ ಸ್ವರ್ಗಾಪವರ್ಗಾಂ ಪ್ರಜೆಗಳು ಯಾವ ಫಲವನ್ನು ಇಚ್ಛಿಸುತ್ತಾರೋ ಅದು ತಾನೇ ಮಾತೆಯಾದವಳು ಕೊಡಬೇಕು ದಯೆಯು ಹಾಗೆಯೇ ಎಲ್ಲ ಫಲಗಳನ್ನು ಅನುಗ್ರಹಿಸುವಳು ಸುಧಾ ಸದ್ರೀ ಅಮೃತದಂತೆ ಸತತವಾಗಿ ಮಧುರವಾದವಳು ಮಾತೆಯು ಆದ್ದರಿಂದ ದಯಾದೇವಿಯ ಸ್ತುತಿಯೂ ಹಾಗೆಯೇ ಮಧುರವಾದುದು ಇತಿ ವೆಂಕಟೇಶ್ವರ ಕವಿರ್ಭಕ್ತಿಯ ದಯಾಮಸ್ತುತ ವೆಂಕಟೇಶ ಕವಿಹಿ ಎಂಬುದರಿಂದ ಶ್ರೀನಿವಾಸನು ತಾವು ರಚಿಸಿದುದು ಎಂಬುದು ಸೂಚಿತವಾಗಿದೆ ದಯಾಭಿಷಯಕವಾದುದು ಎಂಬುದರಿಂದ ಭಕ್ತಿಪೂರಿತವಾಗಿರುವುದು ದಯಾದೇವಿಯನ್ನು ಭಕ್ತಿಯಿಂದ ಆಚಾರ್ಯರು ಸ್ತುತಿಸಿದರು ಖ್ಯಾತಿಯೇ ಮೊದಲಾದವುಗಳಿಗಾಗಿ ಅಲ್ಲ ಸ್ವತಃ ಪುರುಷಾರ್ಥವಾದ ಕಾರಣ ಈ ಸ್ತುತಿ ಮಾಡಿದ್ದಾರೆ ವೆಂಕಟೇಶ್ವರ ಕವಿಹಿ ಎಂದು ಹೇಳಿಕೊಂಡಿರುವುದು ತಮ್ಮ ಆಪ್ತದ ಮತ್ವವನ್ನು ಸಹ ಸೂಚಿಸುವುದಕ್ಕಾಗಿ ಪದ್ಯಾನಾಮಿಹ ಯದ್ವಿಧೇಯ ಭಗವತ್ಸಂಕಲ್ಪ ಕಲ್ಪದ್ರುಮಾತ್ ಕಲ್ಪವೃಕ್ಷದಂತಿರುವ ಭಗವಂತನ ಸಂಕಲ್ಪವು ದಯಾಧೀನವಾದುದರಿಂದ ದಯಾದೇವಿಯೇ ಫಲಗಳನ್ನೆಲ್ಲ ಕೊಡುವವಳು ಎನ್ನುತ್ತಾರೆ ಝಂಜಾಮಾರುತ ಧೂತ ಚೂತನೇತಃ ಸಾಂಪಾತಿಕೋಯಂ ಕ್ರಮಃ ವೆಂಕಟಗಿರಿಯಿಂದ ಬೀಸುತ್ತಿರುವ ಜಂಜಾ ಮಾರುತವೇ ದಯೆ ಎನ್ನುತ್ತಾರೆ ಮೃದು ಹೃದಯ ಹೃದಯಗಳಾದ ದಯೆಯು ಚಂಡಮಾರುತದಂತೆ ವೇಗವಾಗಿ ಆಶ್ರಿತರಲ್ಲಿ ಹೋಗಿ ಅನುಗ್ರಹಿಸುವಳು ಇದರಿಂದಲೂ ದಯೆಯು ಸ್ತುತ್ಯರ್ಹಳಾಗಿರುವಳು ಆ ವೇಗದಿಂದ ಏಕಕಾಲದಲ್ಲಿ ಎಲ್ಲ ಪ ಈ ಎಲ್ಲ ಪದ್ಯಗಳು ನನ್ನ ಮನಸ್ಸಿನಲ್ಲಿ ಆವಿರ್ಭವಿಸಿದವು ಎಂದು ಸ್ತುತಿಸುತ್ತಾರೆ ಹೀಗೆ ಈ ಸ್ತೋತ್ರದ ಪದ್ಯಗಳ ಪೌರ್ವಾಪರಿಯ ಕ್ರಮವೂ ದೈವಿಕವಾದು ದೇವಿನ ಪುರುಷಕೃತವಲ್ಲ ಎಂದು ಇದು ಈ ಸ್ತೋತ್ರದ ವೈಶಿಷ್ಟ್ಯವನ್ನು ತಿಳಿಸಿದೆ ವಿಶ್ವಾನುಗ್ರಹ ಮಾತರಂ ವ್ಯತಿಷಜತ್ ಸ್ವರ್ಗಾಪವರ್ಗಾಂ ಸುಧಾ ಸದೃಚೀಮಿತಿ ವೆಂಕಟೇಶ್ವರ ಕವಿರ್ಭಕ್ತಿಯ ದಯಾಮಸ್ತುತ ಯದ್ವಿಧೇಯ ಭಗವತ್ಸಂಕಲ್ಪಕಲ್ಪದ್ರುಮಾತ್ जञ्झा मारुत धूत चूतनेतह सापातिको यिं क्रमह 108 ने श्लोक कामम संतुमिथकरंबित गुणावद्यानि पद्यानि नह कस्यास्मिन चतके सदंबुकतके दोष श्रुतिं ख्याम्यति निष्प्रत्यूह वृषाद्रि निर्झर ದೀನಾಲಂಬನ ದಿವ್ಯ ದಂಪತಿ ದಯಾ ಕಲ್ಲೋಲ ಕೋಲಾಹಲಹ ಈ ಸ್ತುತಿಯಲ್ಲಿ ದೋಷಗಳಿಲ್ಲವೆಂದು ಹಿಂದಿನ ಶ್ಲೋಕದಲ್ಲಿ ಹೇಳಲಾಯಿತು ಒಂದು ವೇಳೆ ದೋಷವು ಸಂಭವಿಸುವುದಾದರೆ ಆ ದೋಷವನ್ನು ಯಾರಾದರೂ ಎತ್ತಿ ಹೇಳಿದರೆ ತಮ್ಮಲ್ಲಿ ಪಕ್ಷಪಾತ ಹೊಂದಿರುವ ದಯೆಯೇ ಅವರ ದೋಷೋದ್ಘಾಟನೆಯನ್ನು ವ್ಯರ್ಥಪಡಿಸುವಳು ಎಂದು ಪ್ರತಿಪಾದಿಸಿ ಈ ಪ್ರಬಂಧವನ್ನು ಪೂರ್ಣಗೊಳಿಸುತ್ತಿದ್ದಾರೆ ಕಾಮಂಸಂತು ಮಿಥಹ ಕರಂಬಿತ ಗುಣ ವದ್ಯಾನಿ ಪದ್ಯಾನಿ ನಃಃ ನಂಬವ ಪದ್ಯಾನಿ ಪದ್ಯಗಳು ಮಿಥಹ ಕರಂಬಿತ ಗುಣ ಪದ್ಯಾನಿ ಗುಣದೋಷಗಳಿಂದ ಪರಸ್ಪರ ಸಂಕೀರ್ಣವಾಗಿ ಸಂತು ಇರಬಹುದು ಸದಂಬುಕತಕೆ ಸ್ವಚ್ಛವಾದ ಜಲವನ್ನು ಶುದ್ಧಪಡಿಸುವ ಚಿಲ್ಲದ ಬೀಜಲ ಬೀಜರಂತಿರುವ ಅಸ್ಮಿನ್ ಶತಕೆ ಈ ಶತಕದಲ್ಲಿ ನಿಷ್ಪ್ರತ್ಯೂಹ ಅಡೆತಡೆ ಇಲ್ಲದ ವೃಷಾದ್ರಿ ನಿರ್ಜರ ವೆಂಕಟಾದ್ರಿಯ ಗಿರಿನದಿಗಳ ಝರತ್ಕಾಲಛಲೇನ ಘೋರ್ಗರವ ಶಬ್ದವ್ಯಾಜನಿಂದ ಉಚ್ಚಲನ್ನು ವಿಜೃಂಭಿಸುತ್ತಿರುವ ದೀನಾಲಂಬನ ದಿವ್ಯ ದಂಪತಿ ಕೃಪಣರಿಗೆ ಗತಿಯಾದ ದಿವ್ಯ ದಂಪತಿಗಳಾದ ಲಕ್ಷ್ಮೀದೇವಿ ಮತ್ತು ಶ್ರೀನಿವಾಸನ ದಯಾ ದಯೆಯ ಕಲ್ಲೋಲ ಕೋಲಾಹಲ ಅಲೆಗಳ ಕಲಕಲ ಧ್ವನಿಯ ಧ್ವನಿಯು ಕಸ್ಯ ದೋಷ ಕ್ಷಾಮ್ಯತಿ ಆವಾತನ ದೋಷೋದ್ಘಾಟನೆಯನ್ನು ಸಹಿಸಿತು ಕಾಮಂ ಸಂತುಮಿತಹ ಕರಂಬಿತ ಗುಣ ವದ್ಯಾನಿ ಪದ್ಯಾನಿ ನಹ ಎಲ್ಲ ಕರ್ತೃಗಳು ಎಂದು ನಹ ಎಂದು ಎನ್ನುತ್ತಾರೆ ಇಲ್ಲಿ ಎಂದರೆ ದಯೆಯ ಅಥವಾ ಆ ದಯೆಗೆ ಅಧೀನವಾದ ಭಗವಂತನ ಸಂಕಲ್ಪದ ಅಥವಾ ಭಗವಂತನ ಅಥವಾ ನನ್ನ ಎಂದು ಹೇಳಬಹುದು ಪ್ರತಿಪದ್ಯದಲ್ಲಿಯೂ ಗುಣವೂ ದೋಷವೂ ಸೇರಿರಲಿ ಎಂದರೆ ವಿಮರ್ಶಕರು ಹೇಗೆ ತಿಳಿಯುವರೋ ಹಾಗೆಯೇ ಆಗಲಿ ಆದರೂ ಶುಕರು ಶ್ರೀಮದ್ಭಾಗವತವನ್ನು ಭಾಗವ ಭಾಗವತವನ್ನು ಕುರಿತು ಹೇಳುವಂತೆ ಎಸ್ಮಿನ್ ಪ್ರತಿಶ್ಲೋಕಮ ಅಬದ್ಧವತ್ಯಪಿ ಎಂಬಂತೆ ಏನೂ ದೋಷವಿರದು ಎನ್ನುತ್ತಾರೆ ಕಸ್ಯಾಸ್ಮಿನ್ ಶತಕೆ ಸದಂಬು ಕಥಕೆ ಈ ಶತಕವು ಕಥಕವು ಎಂದರೆ ಶುದ್ಧಿ ಉಂಟು ಮಾಡುವ ಚಿಲ್ಲದ ಬೀಜಗಳಂತೆ ಇದರಲ್ಲಿ ಯಾವ ದೋಷವಿಲ್ಲ ಎಂಬುದಷ್ಟೇ ಇಲ್ಲ ಇದು ವಿಮರ್ಶಕರ ಮನಸ್ಸನ್ನು ಶುದ್ಧಿಗೊಳಿಸುವುದು ಎನ್ನುತ್ತಾರೆ ಸದಂಬು ಕಥಕೆ ಎಂಬುದಕ್ಕೆ ಸಾಧುಗಳೆಂಬ ತೀರ್ಥವನ್ನು ಪ್ರಸನ್ನಗೊಳಿಸುವುದು ಎಂದು ಅರ್ಥವಾಗುತ್ತದೆ ದಯಾದೇವಿಯ ವೈಭವ ಪ್ರಕಾಶಿಕವಾದ ಈ ಸ್ತುತಿ ಇದರಲ್ಲಿ ತೋರುವ ಶಂಕೆಗಳನ್ನು ನಿರಾಕರಣ ಮಾಡಿ ಪ್ರಸನ್ನತೆಯನ್ನುಂಟು ಮಾಡುತ್ತದೆ ಎಂಬ ಭಾವ ವಾಲ್ಮೀಕಿಗಳು ತಮಸಾ ನದಿಯ ತೀರ್ಥವನ್ನು ನೋಡಿ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ಎಂದರು ಹಾಗೆ ಪ್ರಸನ್ನವಾದ ಪ್ರಸನ್ನತೆಯನ್ನು ಹೊಂದಿರುವ ಸನ್ಮನುಷ್ಯರ ಮನಸ್ಸನ್ನೂ ಹೆಚ್ಚು ಶುದ್ಧವನ್ನಾಗಿ ಮಾಡುವುದಿದು ಶುದ್ಧಿ ಮಾಡುವುದನ್ನು ಶುದ್ಧಿಗೊಳಿಸುವುದು ತೀರ್ಥೀಕರುವಂತೆ ತೀರ್ಥಾನಿ ಎಂಬಂತೆ ನಿರವಧಿಕವಾದ ದಯಾದೇವಿಯ ಪ್ರಭಾವವನ್ನು ಚೆನ್ನಾಗಿ ಬೋಧಿಸಿ ಸಜ್ಜನರ ಪ್ರಪನ್ನರ ಭಯವೆಂಬ ಮನಸ್ಸಿನ ಕಳಂಕವನ್ನು ನಾಶ ಮಾಡುವುದು ಈ ಶತಕವು ಎನ್ನುತ್ತಾರೆ ದೋಷಶ್ರುತಿಂ ಕ್ಷಾಮ್ಯತಿ ಯಾರಾದರೂ ಇದರಲ್ಲಿ ದೋಷ ಕಾಣುವುದಾದರೆ ಅದರ ನಿವಾರಣೆಗೆ ನಾವು ಪ್ರಯತ್ನಿಸಬೇಕಾಗಿಲ್ಲ ಆದರೆ ಭಗವತಿ ದಯಾದೇವಿಯು ಅಂಧ ಪ್ರಯತ್ನಗಳನ್ನು ವ್ಯರ್ಥಗೊಳಿಸುವಳು ಎಂದು ಅರ್ಥ ಯಾರ ದೋಷಶ್ರವಣವನ್ನು ದಯೆಯೇ ಸಹಿಸುವಳು ಎಂದರೆ ಯಾರ ದೋಷೋದ್ಘಾಟನೆಯನ್ನೂ ಸಹಿಸಲಾರಳು ಎಂದರ್ಥ ನಿಷ್ಪ್ರತ್ಯೂಹ ವೃಷಾದ್ರಿ ನಿರ್ಜರಝರತ್ ಕಾಲಛಲೇನೋಚ್ಚಲನ್ ದೀನಾಲಂಬನ ದಿವ್ಯದಂಪತಿ ದಯಾ ಕಲ್ಲೋಲ ಕೋಲಾಹಲ ದೀನನಾದ ಕವಿಯ ದಿವ್ಯ ದಿವ್ಯದಂಪತಿಯ ದಯೆಯೇ ಆಗಿದೆ ಎನ್ನುತ್ತಾರೆ ದೀನನೆಂದು ತಮ್ಮ ದೈನ್ಯ ಅನುಸಂಧಾನವನ್ನು ಮಾಡುತ್ತಾರೆ ಸ್ವಾಮಿ ದೇಶಿಕನಲ್ಲಿ ಹೀಗೆ ಈ ಶತಕ ಗುಣ ವಿಶಿಷ್ಟವಾಗಿರಲಿ ಇಲ್ಲದಿರಲಿ ದೋಷವಿರಲಿ ಇಲ್ಲದಿರಲಿ ಇದು ಪ್ರತಿಪಾದಿಸುವ ವಿಷಯ ವೈಭವದ ಕಾರಣ ಎಲ್ಲರಿಂದಲೂ ಸೇವಿಸಲ್ಪಡಲು ತಕ್ಕುದಾಗಿದೆ ಎಂದು ಉಪಸಂಹಾರ ಮಾಡಲಾಗಿದೆ कामं सन्तुमिथः करम्बितगुणावद्यानि पद्यानिनः कस्यास्मिञ्चतके सदम्बुकतके दोषश्रुतिं क्षाम्यति निष्प्रत्यूहवृषाद्रिनिर्झरझरत्कालच्छलेनोच्चलन् दीनालम्बनदिव्यदम्पतिदया कल्लोलकोलाहलः श्रीमते कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः ಶ್ರೀಮತೆಯ ನಿಗಮಾಂತ ಮಹಾದೇಶಿಕಾಯ ನಮಃ ಇದುವರೆಗೂ ನಿಗಮಾಂತ ಮಹಾದೇಶಿಕರ ಅದ್ಭುತವಾದ ದಯಾಸ್ತೋತ್ರ ಶತಕದ ಅರ್ಥಾನುಸಂಧಾನವನ್ನು ಮಾಡಿದೆವು ಅದರಲ್ಲಿ ಈ ಅರ್ಥಗಳನ್ನೆಲ್ಲ ನಾನು ಮಹಾವಿದ್ವಾಂಸರಾದ ವಿದ್ವಾಂಸರಾದ ಎ ಎ ವಿ ಗೋಪಾಲಾಚಾರ್ಯರ ಸಂಸ್ಕೃತ ವ್ಯಾಖ್ಯಾನದಿಂದಲೂ ಮತ್ತು ನಮ್ಮ ಪೂಜ್ಯ ತಂದೆಯವರಾದ ಮಹಾಪಾಧ್ಯಾಯ ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ಯರ ಪುಸ್ತಕದಿಂದಲೂ ಸಂಗ್ರಹಿಸಿ ಹೇಳಿದರು ಹೇಳುವ ಪ್ರಯತ್ನವನ್ನು ಮಾಡಿದೆ ಇದುವರೆಗೂ ಎಲ್ಲರೂ ಅನೇಕ ಆಸ್ತಿಕರು ಇದನ್ನು ಕೇಳಿ ಸಂತೋಷಪಟ್ಟಿರಬಹುದು ವಿಷಯದ ವೈಭವವೇ ಆಗಿದೆ ಅದರಲ್ಲಿ ಯಾವುದಾದರೂ ದೋಷಗಳಿದ್ದರೆ ಅದು ದಾಸನಿಗೆ ಸೇರಬೇಕಾದ್ದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಯಾವ ಗುಣಗಳಿದ್ದರೂ ಅದು ಆಚಾರ್ಯರಿಗೆ ಸೇರಬೇಕಾದ್ದು ಆದರೆ ಈ ದಯಾದೇವಿಯ ಸ್ತೋತ್ರದಲ್ಲಿಯೇ ಸ್ವಾಮಿ ದೇಶಕನ್ ಹೇಳುವ ಹಾಗೆ ದಯಾದೇವಿಯೇ ದೋಷಗಳನ್ನೆಲ್ಲ ಸರಿಪಡಿಸಿಕೊಂಡು ಎಲ್ಲರಿಗೂ ಆನಂದವನ್ನುಂಟು ಮಾಡುವಂತೆ ಅನುಗ್ರಹಿಸುವಳು ಎಂಬುದರಲ್ಲಿ ಸಂದೇಹವಿಲ್ಲ ಈ ಅವಕಾಶವನ್ನು ನನಗೆ ಅನುಗ್ರಹಿಸಿದ ಎಲ್ಲ ಭಾಗವತರಿಗೂ ಮತ್ತು ಶ್ರೀ ವೀರವಲ್ಲಿ ರಘುನಾಥನ್ ಮತ್ತು ಇತರ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಮತ್ತು ಇದುವರೆಗೂ ಯಾರು ಕೇಳಿದಂತಹ ಇದನ್ನು ಕೇಳಿ ಅರ್ಥಾನುಸಂಧರಿಂದ ಆನಂದ ಪಡೆದ ಭಾಗವತರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇತರ ಅರ್ಥಾನುಸಂಧಾನವನ್ನು ಇಲ್ಲಿಗೆ ಮುಗಿಸುತ್ತೇನೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು